कर्नाटक कार्यनिरत पत्रकर्तर संघद बेळगावी जिल्ला घटकद वतियिंद पत्रकर्तर भद्रते मत्तु श्रेयोभिवृद्धिगागि निवेशन मंजूराति सेरिदंते हलवु विशिष्ट योजनेगळन्नु संघद गौरवाध्यक्ष बिंसी जारकिहोळि मत्तु अध्यक्षरद दिलीप कुरंदवाडे अवरु घोषिसिदरु। इंदु बेळगावीय खासगी होटेल्नल्लि आयोजिसलागिद्द पत्रिकागोष्ठियल्लि योजनेगळ विवर नीडिद दिलीप कुरंदवाडे अवरु देशदल्लिये मादरियंत हलवारु योजनेगळन्नु ಬೆಳಗಾವಿ ಜಿಲ್ಲೆಯ ಪತ್ರಕರ್ತರಿಗಾಗಿ ರೂಪಿಸಲಾಗಿದ್ದು ಶಕ್ತಿಶಾಲಿಯಾಗಿ ಕಟ್ಟಿಬಿಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕಂಕಣ ಮರೆತಾಗಿದ್ದೇವೆ। ಇದೊಂದು ವಿಶೇಷ ಸಂದರ್ಭ। ಸಹೋದರರು ನನ್ನ ಮಾರ್ಗದರ್ಶಕರು ಹಾಗೂ ಯುವ ಮುಖಂಡರಾದಂತ ಡಾಕ್ಟರ್ ಬಿಂಸಿ ಜರಕಿಹೊಳಿ ಅವರು ನಮಗೆ ಅತ್ಯಂತ ಉತ್ತಮವಾದ ಮಾರ್ಗದರ್ಶನದೊಂದಿಗೆ ಇವತ್ತು ಸಂಘವನ್ನ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ವಿಶೇಷವಾಗಿ ಕಟ್ಟಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಾ ಇದ್ದೀವಿ। ಇವತ್ತು ಬೆಳಗಾವಿ ಪತ್ರಕರ್ತರು ಹೆಮ್ಮೆ ಪಡುವ ದಿನ, ಹೆಮ್ಮೆ ಪಡುವ ಸುದಿನ। ದೇಶದ ಯಾವುದೇ ಮೂಲೆಗೆ ಹೋದರೂ ನಾನು ಬೆಳಗಾವಿ ಪತ್ರಕರ್ತ ಅಂತ ಗರ್ವದಿಂದ ಹೇಳಿಕೊಳ್ಳುವ ದಿನಗಳು ಇಂದ ಆರಂಭ ಆಗ್ತಾ ಇದ್ದಾವೆ। ಇದೆಲ್ಲ ಸಾಧ್ಯವಾದ ನಿಮ್ಮಿಂದ, ನಿಮ್ಮ ಬೆಂಬಲ, ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ, ನಿಮ್ಮೆಲ್ಲರ ಅಭಿಮಾನದ ಪರಿಣಾಮ ಇಂದು ನಾವು ಬೆಳಗಾವಿ ಪತ್ರಕರ್ತರು ದೇಶದಲ್ಲಿಯೇ ಮಾದರಿ ಅನ್ನುವ ಹಾಗೆ ನಾವು ಇವತ್ತು ನಿಮ್ಮ ಮುಂದೆ ಸಾಕ್ಷಿ ಒದಗಿಸಕ್ಕೆ ಸಿದ್ಧರಾಗಿದ್ದೇವೆ। ನಮ್ಮ ಮಾಧ್ಯಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಎಲ್ಲವೂ ಕೂಡ ಎಕ್ಸ್ಕ್ಲೂಸಿವ್ ಯೋಜನೆಗಳು ನಿಮಗಾಗಿ ತರ್ತಾ ಇದ್ದೇವೆ। ನಮ್ಮವರಿಗಾಗಿ, ನಮ್ಮವರಿಂದ ಪರಮಗೊಳ್ತಿರತಕ್ಕಂತ ಈ ಒಂದು ಕಾರ್ಯಕ್ರಮ ಏನೋ ನನಗೆ ಹೆಮ್ಮೆ ಅನಿಸ್ತದೆ। ಬದಲಾಗುತ್ತಿರುವ ಮೀಡಿಯಾ ಜರ್ನಲಿಸಂ ಕ್ಷೇತ್ರದಲ್ಲಿ ನಾಡಿಬಿಡ್ತಾ ಇರ್ತು ಕಾರ್ಯನಿರತ ಪತ್ರಕರ್ತರ ರಕ್ಷಣೆ ಸ್ವಯಂವೃತ್ತಿ ಸರ್ವಿಸೋ ಪ್ರಮಾಣ ಮಾಡುತ್ತಾ ಪತ್ರಕರ್ತರ ಅಂತರಂಗವನ್ನು ಅರಿತು ಬೆಳಗಾವಿ ನಗರ ಮತ್ತು ಜಿಲ್ಲೆಯ ಪ್ರೆಸ್ ಎಂದಾಕ್ಷಣ ಇಂಪ್ರೆಸ್ ಆಗುವ ನಿಟ್ಟಿನಲ್ಲಿ ಈ ಸಂಘವನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಸಂಘಟಿಸಿ ದೇಶದಲ್ಲಿಯೇ ಮಾದರಿ ಸಂಘವನ್ನು ಮಾಡುವ ಗುರಿಯನ್ನು ಹೊಂದಿದ್ದೇವೆ। ಅವರಿವರೆನ್ನದೆ ಕಾರ್ಯಕರ್ತರ ಎಲ್ಲಾ ಪತ್ರಕರ್ತರ ಮಿತ್ರರು, ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಯಾರು ಆಕ್ಟಿವ್ ಜರ್ನಲಿಸ್ಟ್ ಇದ್ದೀರಿ ಅವರೆಲ್ಲರೂ ನಮ್ಮ ಸಂಘದ ಸದಸ್ಯರು ಸ್ವೀಕರಿಸಬಹುದು ಅಂತ ಹೇಳ್ತಾ ಸಜ್ಜನ ಸಮಾಜ ಬಂಧುಗಳೇ, ಬದಲಾಗುವುದು ಜಗದ ನಿಯಮ, ಕಾಲಕ್ಕೆ ತಕ್ಕಂತೆ ಬದಲಾಗಿದ್ರೆ ಬದಿಗತ್ತು ಸಾಗುವುದು ಬದುಕಿನ ಬಂಡಿ ಅಂತ ಹೇಳ್ತಾ ಈಗ ವಿಶೇಷ ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಲಾಭ ಪಡೆಯಲು ಅಗತ್ಯವಾದ ಫಾರ್ಮ್ಗಳನ್ನು ಗೌರವಾಧ್ಯಕ್ಷ ಬಿಂಸಿ ಜಾರಕಿಹೊಳಿ ಬಿಡುಗಡೆ ಮಾಡಿದರು। ಅದನ್ನ ಈ ಮಂತ್ ಎಂಡ್ ಅಥವಾ ಮುಂದಿನ ಮೇದೊಳಗೆ ಮುಖ್ಯಮಂತ್ರಿ ಅಡಿಗಲ್ ಸಮಾರಂಭ ಬರ್ತಾರೆ, ಇನ್ನು ಡೇಟ್ ಫಿಕ್ಸ್ ಎಲ್ಲ ಡೇಟ್ ಫಿಕ್ಸ್ ಮಾಡ್ಕೊಂಡು ನಿಮಗೆ ಎಲ್ಲ ತಿಳಿಸ್ತಾರನ್ನ। ಎರಡನೇದಾಗಿ ಪತ್ರಕರ್ತರಿಗೆ ಈ ಬೈಕ್ ಮತ್ತು ವಿತರಿಸೋದ್ರ ಬಗ್ಗೆ 100 ಸೈಕಲನ್ನು ವಿತರಿಸ್ತಾ ಇದ್ದೇವೆ। ಒಂದು ಪತ್ರಕರ್ತರ ಅತ್ಯಾಧುನಿಕ ತಂತ್ರ ತರಬೇತಿ ನಮ್ಮ ಪತ್ರಕರ್ತ ಸಂಘದಿಂದ ಮಾಡುವಂಥ ಯೋಜನೆ ಇಟ್ಕೊಂಡಿವಿ ನಾವು। ಈಗಾಗಲೇ ನಾವು IAS IPS IFS KS ತರಬೇತಿ ಈಗಾಗಲೇ ಸ್ಟಾರ್ಟ್ ಐತಿ, ಇನ್ನೂ ಹೆಚ್ಚಿನ ಕೊಡಬೇಕಂತೇಳಿ ಒಂದು ಯೋಜನೆ ಹಾಕೊಂಡಿರೋ ನಾವು। ಪತ್ರಕರ್ತ ಮಕ್ಕಳಿಗೆ 1ನೇ ತಿಂದ 10ನೇ ತರಗತಿಯೊಳಗೆ ಉಚಿತ ಶಿಕ್ಷಣ ಕೊಡುವಂಥ ಒಂದು ಕಾರ್ಯಕ್ರಮ ಹಾಕೊಂಡಿರೋ ನಾವು। ಮತ್ತು ಯಾರೇ ಹೆಲ್ತ್ ಪ್ರಾಬ್ಲಮ್ ಆ ಟೈಮ್ದಾಗ ಅವ್ರು ತುರ್ತು ಆರೋಗ್ಯ ನಿಧಿ ಕೊಡೋ ಸಂಬಂಧ ಒಂದು ಯೋಜನೆ ಹಾಕೊಂಡ್ರೆ ಅದನ್ನು ಸಂಘದಿಂದ ಯೋಜನೆ ಮಾಡತ್ತಾರ ನಾವು। ಮುಂದೆ ಮುಖ್ಯ ಅಂದ್ರೆ ನಮ್ದು ಈ ಕಟ್ಟಡ ಜೊತೆ ಇದೊಂದು ಮುಖ್ಯವಾದಂಥ ಇತರದ ಪತ್ರಕರ್ತರು ನಿವೇಶನ ಕೊಡೋದು ಕೇಳ್ಕೆ ನಮ್ಮ ಮಠದವರು ಮೇಲೆ ಮೇಲೆ ಕೇಳೋರು ನನಗೆ ಯಾವಾಗ ಸರಿ ಯಾವಾಗ ಸರಿ ಕೇಳಿ ಈಗ ಕೂಡಿ ಬಂದಿದ್ರೆ ಈಗ ಅರ್ಜುನ ಬಿಡುಗಡೆ ಮಾಡತ್ತರ ನಾವು ಪತ್ರಕರ್ತ ಅಂದ್ರೆ ಕಾರ್ಪೊರೇಷನ್ ಲಿಮಿಟ್ಸ್ ಒಳಗೆ ಅಂದ್ರೆ ಕಡಿಮೆ ಇದ್ರೊಳಗೆ ಒಂದು ಯಾಕೆ ಭಾರ ಆಗಬಾರ್ದು ನಿಮಗೂ ಆಗಬಾರ್ದು ಸಂಘಕ್ಕೆ ಆಗಬಾರ್ದು ಒಂದು ಫಿಕ್ಸ್ ಮಾಡೋರು ರೀ ಅದನ್ನ ವಿವರವಾಗಿ ಅಧ್ಯಕ್ಷರು ಹೇಳ್ತಾರೆ। ಅದನ್ನ ಒಂದು ಪತ್ರಕರ್ತರ ಕ್ರೀಡಾಕೂಟ ಮತ್ತು ಕುಟುಂಬ ಮಿಲನ ಕಾರ್ಯಕ್ರಮ ಅದೊಂದು ನಮ್ಮಕೊಂದು ರಾಮ ಮುಂದೆ ಹೆಚ್ಚಿನ ವಿವರನ ನಮ್ಮ ಅಧ್ಯಕ್ಷರು ಹೇಳ್ತಾರೆ। ಹಾಗೂ ಹೊಸದಾಗಿ ಬೆಳಗಾವಿ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆಯಾದ ಸದಸ್ಯರಿಗೆ ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದಿಲೀಪ್ ಕುರಂದ್ವಾಡೆ ಅವರು ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಿದರು। ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ರಾಜಶೇಖರ್ ಪಾಟೀಲ್, ಯಲ್ಲಪ್ಪ ತಳ್ವಾರ್, ಶ್ರೀಶೈಲ್ ಮಠ್ ಕಾರ್ಯದರ್ಶಿಗಳಾದ ಶ್ರೀಕಾಂತ್ ಕುಬಕಟ್ಟಿ, ಈಶ್ವರ್ಪಟ್ಟಿ ಖಜಾಂಚಿ, ಚೇತನ್ ಹೊಳೆಪ್ಪಗೋಳ್, ಕಾರ್ಯನಿರತ ಪತ್ರಕರ್ತರ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರೆಂದು ನಮ್ಮ ಜಿಲ್ಲಾ ಪ್ರತಿನಿಧಿ ರಾಮಗೌಡ ಪಾಟೀಲ್ ವರದಿ ಮಾಡಿದ್ದಾರೆ।